ಆಟ ಇದೆಯಲ್ಲ ಅದು ಅವ್ರನ್ನ ಅದು ಅವರೇ ಆಪರೇಷನ್ ತಗೋತಾರೆ, ನಾನೇನು ತಗೋಬೇಕಾಗಿಲ್ಲ. ನಾನು ಅದಕ್ಕೆ ಯಾವುದೇ ರೀತಿಯ ಬೇರೆ ವಿಷಯಗಳ ವೈಯಕ್ತಿಕವಾಗಿ ಚರ್ಚೆ ಉಳಿದಿಲ್ಲ. ನಾನು ನನ್ನ ಪಂಚರತ್ನ ಯೋಜನೆಗಳ ಬಗ್ಗೆ ನಾಡಿನ ಜನತೆಯ ಸಂಕಷ್ಟಗಳಿಗೆ ಇದೊಂದು ಪರಿಹಾರ, ಇದಕ್ಕೆ ನೀವು ಬೆಂಬಲ ಕೊಡಿ ಅಂತಕ್ಕಂಥ ಹೇಳ್ಕೊಂಡು ಹೊರಟಿದ್ದೇನೆ. ನನಗೆ ಯಾವ ಪಕ್ಷದಲ್ಲಿ ಯಾರ್ಯಾರು ಏನೇನು ಟೀಕೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟುಬಿಟ್ಟಿದ್ದೀನಿ. ಅವ್ರು ಅವ್ರ ಕಾಲ ಕಳ್ಕೊಂಡಿದ್ದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲ, ನನಗೆ ಈ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಅತ್ಯಂತ ಕ್ರಿಯಾಶೀಲ ಅಭ್ಯರ್ಥಿ, ಅಂಥವರು ಇವತ್ತು ರಾಜಕಾರಣದಲ್ಲಿ ಬೇಕು ನಮಗೆ. ಇವತ್ತು ಬಾಗಲಕೋಟೆಯ ಬಾದಾಮಿ ಅಭಿವೃದ್ಧಿ ಸ್ಥಳೀಯ ಮಗನಾಗಿರ್ತಕ್ಕಂಥ ಹನುಮಂತಪ್ಪ ಮಾವಿನ ಮರದ ಏನಿದ್ದಾರೆ, ಪ್ರತಿ ಸಮಾಜದ ಪ್ರತಿ ಕುಟುಂಬಗಳ ಜಾತಿಯ ಪ್ರಶ್ನೆ ಇಲ್ಲ. ಈ ಒಂದು ಭಾಗದ ಬಡತನವನ್ನು ಹೋಗಲಾಡಿಸ್ಲಿಕ್ಕೆ ಎಲ್ಲ ರೀತಿಯ ಒಂದು ಹೋರಾಟ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಕ್ರಿಯಾಶೀಲ ವ್ಯಕ್ತಿ ಇದ್ದಾರೆ. ಕಳೆದ ಬಾರಿ ಜನತೆ ತೀರ್ಮಾನ ಮಾಡಿದ್ರು ಅವ್ರನ್ನ ಆಯ್ಕೆ ಮಾಡಬೇಕು ಅಂತ, ಆದರೆ ಬಿಜೆಪಿ ಕಾಂಗ್ರೆಸ್ನ ಅವರ ರಾಜಕೀಯದ ತೀರ್ಮಾನಗಳು ಇನ್ನೂ ಈ ಒಂದು ಬಾದಾಮಿ ಕ್ಷೇತ್ರ ಆ ಒಂದು ಜನತೆಯ ಕಷ್ಟಗಳಿಗೆ, ಇವತ್ತೇನು ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದಿದ್ದೇವೆ, ಆ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ಮತ್ತೆ 5 ವರ್ಷ ಮುಂದಕ್ಕೆ ಹೋಯ್ತು ನನ್ನ ಅಭಿಪ್ರಾಯ. ಅದನ್ನು ಸರಿಪಡಿಸಲಿಕ್ಕೆ ಜನ ತೀರ್ಮಾನ ಮಾಡಿದ್ದಾರೆ, ಈ ಬಾರಿ ಮನೆಯ ಮಗನನ್ನು ಆಯ್ಕೆ ಮಾಡಬೇಕು ಅಂತ.